नमस्कार अमोघ वार्ते स्वागत नानु रम्या। कांग्रेस नायक राज्य मतदाररिगे नीडिरुव ऐदु ग्यारंटी योजनेयन्नु यावुदे षरत्तुगळिल्लदे जारीगोळिसबेकु इल्लदिद्दरे जिल्लेयिंदले बीदिगिळिदु सरकारद विरुद्ध होराट प्रारंभिसलागुवुदु एंदु तुमकूरु ग्रामांतर शासक बि सुरेश गौड एच्चरिके नीडिदरु। ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗ್ರಾಮಾಂತರ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಚುನಾವಣೆಗೂ ಮುನ್ನ ರಾಜ್ಯದ ಜನರಿಗೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಷರತ್ತುಗಳನ್ನು ಹಾಕುವ ದಮ್ ಇವರಿಗೆ ಇರಲಿಲ್ಲವೇ? ಗೆದ್ದ ಬಳಿಕ ಷರತ್ತು ಎಂದು ಹೇಳುವುದು ಎಷ್ಟು ಸರಿ? ಚುನಾವಣಾ ಪ್ರಚಾರದ ವೇಳೆ ಉಚಿತ ಯೋಜನೆಗಳ ಕುರಿತು ನನಗೂ ಫ್ರೀ ನಿಮಗೂ ಫ್ರೀ ಎಂದು ಹೇಳಿದ್ದಾರೆ, ಹಾಗಾಗಿ ಒಂದು ತಿಂಗಳಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ನೀಡಲೇಬೇಕು, 200 ಯೂನಿಟ್ ಉಚಿತವಾಗಿ ಎಲ್ಲರಿಗೂ ಕೊಡಬೇಕು, ನನಗೂ ಕೊಡಬೇಕು, ಬಡವರಿಗೂ ಕೊಡಬೇಕು ಎಂದು ಆಗ್ರಹಿಸಿದರು। ಮಾಜಿ ಶಾಸಕ ಗೌರಿಶಂಕರ್ ಮತ್ತು ನಾವು ಎಂದು ಸಹ ಬೀದಿಗಿಳಿದು ಪರಸ್ಪರ ಜಗಳವಾಡಿಲ್ಲ, ನಾವಿಬ್ಬರು ರಾಜಕೀಯ ಹೋರಾಟ ಮಾತ್ರ ಮಾಡಿದ್ದೇವೆ। ಮಾಧ್ಯಮಗಳು ವಿನಾಕಾರಣ ಜಿದ್ದಾಜಿದ್ದಿ ಮಾರಾಮಾರಿ ರಾಜಕಾರಣ ಎಂದು ಬಿಂಬಿಸಬಾರದು ಎಂದರು। ದಿನಕ್ಕೆ ಬೆಳಗ್ಗೆ ಆದ್ರೆ ಎಲ್ಲಾ ಬಿಟ್ಟಿ ಕೊಡಕ್ಕೆ ಏನೇನೋ ಇದ ಅಂತ ಡಿಕೆ ಶುಕುಮಾರ್ ಹೇಳ್ತಾರೆ, ಇದಕ್ಕೆ ಕಂಡೀಷನ್ ಆಗ್ತಿವೆ ಅಂತ ಇವರು ಹೇಳ್ತಾರೆ। ಮುಂಚೆನೇ ಹೇಳಬೇಕಾಗಿತ್ತು, ದಮ್ ಇರ್ಲಿಲ್ವಾ ಸರ್ಕಾರಕ್ಕೆ, ಕಾಂಗ್ರೆಸ್ನವ್ರ ದಮ್ ಇರ್ಲಿಲ್ವಾ? ದಮ್ ಇದ್ ಹೇಳ್ಬೇಕಾಗಿತ್ತು, ನಾವು ಕಂಡೀಷನ್ ಹಾಕಿ ಕೊಡ್ತೀವ್ರಿ, ಯಾರು ಬಡವರು ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗೆ ಅಂತ, ಕರೆಂಟ್ ನಿನಗೂ ಫ್ರೀ ನನಗೂ ಫ್ರೀ ಅಂತ ನಾನು ಹೇಳಿದ್ದೀನಿ। ಪ್ರವೋಕ್ ಮಾಡಿದ್ದು ಓಟ್ ಹಾಕಬೇಕಾದ್ರೆ ಸಿದ್ದರಾಮಯ್ಯನರ ಸುರೇಶ್ ಗೌಡರ ಬಿ ಜೆ ಪಿ ಅವರ ಗೆದ್ಮೇಲೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಸರ್, ಏನೆಲ್ಲ ಮಾತಾಡಿದ್ರಿ ಸರ್? ನಾವು ಒಂದು ಸರ್ಕಾರ ಒಂದು ವಿರೋಧ ಪಕ್ಷದಲ್ಲಿರುವಂಥವ್ರು ಸೌಜನ್ಯಕ್ಕೆ ಹೋಗಿ ನಾವು ವಿಶ್ ಮಾಡುವಂಥದ್ದು ಒಂದು ವಿಶ್ ಮಾಡುವಂಥದ್ದು ಅದು ರಾಜಧರ್ಮ। ಯಾರೇ ಮಂತ್ರಿಗಳಾಗಲಿ ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಅವರೆಲ್ಲರಿಗೂ ಮುಖ್ಯಮಂತ್ರಿ, ಸಚಿವರಾದರೆ ಎಲ್ರಿಗೂ ಮುಖ್ಯಮಂತ್ರಿ। ಇವತ್ತು ನಾನು ಕೂಡ ಶಾಸಕನಾಗಿದ್ದೇನೆ, ನಾನು ಈ ಕ್ಷೇತ್ರದ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಅವ್ರಿಗಿರ್ಬೋದು, ಎಲ್ರಿಗೂ ಶಾಸಕ ನಾನು। ಯಾವುದೇ ದ್ವೇಷ ಅಸೂಯೆ ಸಾಧಿಸಕ್ಕೆ ಹೋಗೋದಿಲ್ಲ, ಅವ್ರನ್ನೂ ಕೂಡ JDS ಅವ್ರನ್ನೂ ವಿಶ್ವಾಸ ತಗೊಂಡು ಕೆಲಸ ಮಾಡ್ತೇನೆ, ಈಗಿನ ಶಾಸಕರಿಗೂ ಕೂಡ ನಾವು ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀನಿ ಹೊರತು ನಾನು ಅನವಶ್ಯಕವಾಗಿ ಯಾವುದೋ ಜಗಳಗಳನ್ನ ವೈಯಕ್ತಿಕ ಜಗಳನ್ನ ರಾಜಕೀಯ ಬೆರೆಸಿ ಅದನ್ನ ಪತ್ರಿಕೆ ಮುಖಾಂತರ ಕೆಲವರನ್ನ ಬರೆಸುವಂಥದ್ದು ಕೆಲವು ಮಾಧ್ಯಮದವರು ಬರೆಯುವಂಥದ್ದು ಕೂಡ ನಾನು ವಿನಂತಿ ಮಾಡ್ತೇನೆ। ನೀವು ಯಾವುದೇ ವಿಷಯಗಳನ್ನ ಬರೀಬೇಕಾದ್ರೆ ಇಲ್ಲಿ ಜಿದ್ದಾಜಿದ್ದ ರಾಜಕಾರಣ ಅಂತ ಬರೀತೀವಿ, ಯಾವ ಜಿದ್ದಾಜಿದ್ದೀರಿ? ನಾವೇನು ಗೌರಿಶಂಕರ್ ನಾವೇನು ಬೀದಿಲಿ ಜಗಳ ಆಡ್ಕೊಂಡಿದ್ದೀವಿ? ರಾಜಕೀಯ ಹೋರಾಟ ಮಾಡಿದ್ದೇವೆ, ರಾಜಕೀಯವಾಗಿ ಏನೋ ಈ ಭಾಗದಲ್ಲಿ ನೆನೆಗುದಿಗೆ ಬಿದ್ದಿರೋ ಯೋಜನೆ ಬಗ್ಗೆ ಮಾತಾಡಿದ್ದೇವೆ, ಶಾಸಕರು ತಪ್ಪು ಮಾಡಿದಾಗ ಎತ್ತಿ ಹಿಡಿದಿದ್ದೇವೆ, ವಿರೋಧ ಪಕ್ಷದಲ್ಲಿ ಇರುವಂತ ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ। ಆದರೆ ನೀವು ಪತ್ರಿಕೆಯವರು ಮಾತ್ರ ಬಿಂಬಿಸಿದ್ರೆ ಜಿದ್ದಾಜಿದ್ದಿ ರಾಜಕಾರಣ, ಮಾರಾಮಾರಿ ರಾಜಕಾರಣ, ಯಾವ ಮಾರಾಮಾರಿ ಅಂದ್ರೆ ಯಾವ ಕ್ಷೇತ್ರದ ಜನರಿಗಾಗಿ ಶಾಸಕರ ನೂತನ ಕಚೇರಿ ಉದ್ಘಾಟಿಸಲಾಗಿದೆ। ಈ ಕಚೇರಿ ರಜಾ ದಿನಗಳನ್ನ ಹೊರತುಪಡಿಸಿ ನಿರಂತರವಾಗಿ ಕಚೇರಿ ತೆಗೆದಿರುತ್ತದೆ। ಕ್ಷೇತ್ರದಲ್ಲಿ ಆಸ್ಪತ್ರೆ, ನೀರಾವರಿ, ಬಡವರಿಗೆ ಮನೆಗಳ ನಿರ್ಮಾಣ, ಉತ್ತಮ ರಸ್ತೆ ಕಾಲಮಿತಿಯಲ್ಲಿ ಸಂಪೂರ್ಣಗೊಳಿಸಲು ನಿರ್ಣಯಿಸಲಾಗಿದೆ। ಕೈದಾಳದಲ್ಲಿ ನಿರ್ಮಿಸಲಾಗಿರುವ ಅಮರಶಿಲ್ಪಿ ಜಕಣಾಚಾರಿ ಸಮುದಾಯ ಭವನವನ್ನ ಶ್ರಾವಣ ಮಾಸದಲ್ಲಿ ಸಾಮೂಹಿಕ ವಿವಾಹ ಏರ್ಪಡಿಸಿ ಉದ್ಘಾಟಿಸಲಾಗುವುದು। ನಮ್ಮ ಕ್ಷೇತ್ರದಲ್ಲಿ ಬಡವರಿಗೆ ಸಾಕಷ್ಟು ಮನೆಗಳು ಇಲ್ಲ, ಈ ಬಗ್ಗೆಯೂ ಗಮನ ಹರಿಸಿ ಬಡವರಿಗೆ ಸೂರು ಕಲ್ಪಿಸಿಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದು ಎಂದರು। ಹೆಬ್ಬೂರು ಗೋಳೂರಿಗೆ ಎತ್ತ ನೀರಾವರಿ ಇರ್ಬೋದು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿರ್ಬೋದು, ಶುದ್ಧ ನೀರಿನ ಘಟಕಗಳಿರ್ಬೋದು, ಇವೆಲ್ಲವನ್ನ ವಿಶೇಷವಾಗಿ ಕುಡಿಯುವ ನೀರಿಗೆ ಮೊದಲನೇ ಆದ್ಯತೆಯಲ್ಲಿ ಕೆಲಸ ಮಾಡುವಂಥದ್ದನ್ನ ನಾವು ಈಗಾಗಲೇ ನಿರ್ಣಯ ಮಾಡಿದ್ದೇವೆ। ಈಗಾಗಲೇ ನಮ್ಮ ಅಧಿಕಾರಿಗಳನ್ನ ಕರೆದು ಒಂದು ವಾರದಿಂದ ಅವರಿಗೆ ನೆನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು, ಕುಡಿಯುವ ನೀರಿನ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಇನ್ನೊಂದು ವಾರದಲ್ಲಿ ಅಂತೇಳಿ ಖಡಕ್ಕಾಗಿ ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೇನೆ। ಹೆಬ್ಬೂರು ಗೂಳೂರು ಏತ ನೀರಾವರಿಯ ಯೋಜನೆಯನ್ನು ಅಷ್ಟೇ, ಇನ್ನು 2 ದಿವಸದಲ್ಲಿ ನೀರು ಹೇಮಾವತಿ ನೀರನ್ನು ಬಿಡೋದ್ರ ಒಳಗಡೆ ಅಧಿಕಾರಿಗಳ ಸಭೆ ಕರೀತೇನೆ। ನಮಗೆ ಏನು ನಿಗದಿಯಾಗಿದೆ 3 ತಿಂಗಳು ನೀರನ್ನು ತುಂಬಿಸ್ಕೊಡ್ಬೇಕು ಅಂತೇಳಿ, ಆ 3 ತಿಂಗಳನ್ನು ವೇಳಾಪಟ್ಟಿ ಹಾಕಿ ನೀರು ತುಂಬಿಸುವಂಥ ಕೆಲಸಗಳನ್ನು ನಾವು ಈ ಬಾರಿ ಮಾಡೇ ಮಾಡ್ತೇವೆ। ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ನಿವೇಶನಗಳಿಲ್ಲ, ಮನೆಗಳನ್ನು ಬಂದಿಲ್ಲ, ಅವನ್ನು ಕೂಡ ಕಾಲಮಿತಿಯಲ್ಲಿ 1 ವರ್ಷದಲ್ಲಿ ನಾವು ಕೊಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ। ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ, ರಾಜಕೀಯ ಕೊನೆಯದು, ಕಾಂಗ್ರೆಸ್ ಸರ್ಕಾರ ಅವರೇ ಗೊಂದಲಗಳನ್ನು ಮಾಡ್ಕೊಂಡಿದ್ದಾರೆ, ಫ್ರೀ ಸ್ಕೀಮ್ಗಳನ್ನು ಕೊಟ್ಟು ಚುನಾವಣೆ ಗೆಲ್ಲೋದಕ್ಕೆ BJP ವಿರುದ್ಧ ಏನೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ। ಅವರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಗಳು, ಅವರು ವಿಜಯರಾಗಿ ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿ ಎಲೆಕ್ಟ್ ಆಗಿದ್ದಾರೆ, ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ। ಈ ದಿನದಲ್ಲಿ ಸೋಮವಾರ ಇಂದುವಾಸರದಲ್ಲಿ ಅವರ ಒಂದು ಕಚೇರಿ ಉದ್ಘಾಟನೆ ಭಾಗ್ಯ ನನಗೆ ಸೌಭಾಗ್ಯವಾಗಿ ಶ್ರೀಧರ್ ಶರ್ಮರಾದ ನನಗೆ ದಯಪಾಡಿಸಿದ್ರು। ಆ ರೀತಿಯಾಗಿ ನಾವು ನಮ್ಮ ಒಂದು ಸಂಗಡಿಗರ ಜೊತೆ ನಮ್ಮ ಸ್ಕಂದೇಶ ಮತ್ತು ಕೈಲಾಸನಾಥ ಮತ್ತು ರಕ್ಷಿತ್ ರಾವ್ ಮತ್ತು ನಮ್ಮ ಅಚ್ಯುತ್ ಶರ್ಮಾ ಅವರು ನಮ್ಮ ಸಂಗಡಿಗರ ಜೊತೆಗೆ ಇಲ್ಲಿ ಆದಿತ್ಯಾದಿ ನವಗ್ರಹ ಪುರಸ್ಸರವಾಗಿ ಮಹಾಗಣಪತಿ ಹೋಮವನ್ನು
ಅವರ ಒಂದು ಕಚೇರಿಯಲ್ಲಿ ಒಂದು ವಿಜೃಂಭಣೆಯ ಆಗದಿದ್ರೂ ಕೂಡ ಒಂದು ಸರಳ ರೀತಿಯಲ್ಲಿ ಅವರು ಸರಳ ಜೀವಿಗಳೇ ಆ ಸರಳ ರೀತಿಯಲ್ಲಿ ನಾವು ಆ ಹೋಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ವು ಯಾವರೇ ಒಬ್ಬರು ರಾಜರು ತನ್ನ ಅಧಿಕಾರ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವಯಚೂಚಯ್ಯ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಿಜಯ್ ಕುಮಾರ್ ಸಿದ್ದೇಗೌಡ ಮೈದಾಳ ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಂಜುನ್ ಜ್ಯೋತಿ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕಳೆದ ಒಂದೂವರೆ ತಿಂಗಳಿನಿಂದ ಬೇಸಿಗೆ ರಜೆಯಲ್ಲಿದ್ದ ಶಾಲೆಗಳು ಇಂದಿನಿಂದ ಪುನರಾರಂಭಗೊಂಡಿದ್ದು ಬೇಸಿಗೆ ರಜೆಯ ಖುಷಿಯಲ್ಲಿದ್ದ ಮಕ್ಕಳು ಇಂದು ಶಾಲೆಗಳತ್ತ ಹೆಜ್ಜೆ ಹಾಕಿದರು ಕಳೆದ ಒಂದೂವರೆ ತಿಂಗಳಿನಿಂದ ರಜೆಯ ಖುಷಿಯಲ್ಲಿದ್ದ ವಿದ್ಯಾರ್ಥಿಗಳು ಇಂದು ಶಾಲಾ ಸಮವಸ್ತ್ರದೊಂದಿಗೆ ಹೆಗಲಿಗೆ ಶಾಲಾ ಬ್ಯಾಗ್ ಹಾಕಿಕೊಂಡು ಶಾಲೆಗಳತ್ತ ಹೆಜ್ಜೆ ಹಾಕುತ್ತಿದ್ದ ದೃಶ್ಯ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕಂಡುಬಂದಿತು ಕಳೆದ ಒಂದೂವರೆ ತಿಂಗಳಿನಿಂದ ರಜೆ ಇದ್ದ ಕಾರಣ ಶಾಲೆಗಳನ್ನು ಸ್ವಚ್ಛಗೊಳಿಸಿ ಬಾಳೆಕಂದು ತಳಿರು ತೋರಣಗಳಿಂದ ಸಿಂಗರಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು 2023-24 ಶೈಕ್ಷಣಿಕ ವರ್ಷದ ಮೊದಲ ದಿನವಾದ ಇಂದು ಶಾಲೆಗಳಲ್ಲಿ ಸಿಹಿಯೂಟ ಸಿದ್ಧಪಡಿಸಿದ್ದು ಮಧ್ಯಾಹ್ನದ ಬಿಸಿಯೂಟಕ್ಕೆ ವಿದ್ಯಾರ್ಥಿಗಳಿಗೆ ಸಿಹಿ ಊಟ ಬಡಿಸಲಾಯಿತು ಕೆಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಸಿಹಿ ಹಂಚಿ ಗುಲಾಬಿ ಹೂ ನೀಡುವ ಮೂಲಕ ಶಾಲೆಗೆ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು ನಗರದ ಅಗ್ರಹಾರ ಹೈಸ್ಕೂಲ್ ಬಡಾವಣೆ ಮರಳೂರು ದಿಣ್ಣೆ ಎಂಜಿ ರಸ್ತೆ ಆರ್ಯ ಬಾಲಿಕಾ ಶಾಲೆ ಮೆಳೆಕೋಟೆ ಗಂಗಸಂದ್ರ ಸೇರಿದಂತೆ ಜಿಲ್ಲೆಯ 10 ತಾಲೂಕುಗಳಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಹಬ್ಬದ ವಾತಾವರಣದೊಂದಿಗೆ ಶಾಲೆಗಳನ್ನು ಪ್ರಾರಂಭಿಸಲಾಯಿತು ಎಲ್ಲ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಶಾಲೆಗಳನ್ನು ನಡೆಸುವ ಜೊತೆಗೆ ಯೋಗ್ಯವಲ್ಲದ ಕೊಠಡಿಗಳನ್ನು ತರಗತಿಗೆ ಬಳಸದೆ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಶಾಲಾ ಮುಖ್ಯ ಶಿಕ್ಷಕರುಗಳಿಗೆ ಇಲಾಖೆಯ ಅಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಈಗಾಗಲೇ ಇಲಾಖೆಯಿಂದ ವಿತರಿಸಲಾಗಿರುವ ಉಚಿತ ಪಠ್ಯಪುಸ್ತಕ ಸಮವಸ್ತ್ರವನ್ನು ಬಳಕೆ ಮಾಡಿಕೊಳ್ಳುವಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪೋಷಕರಿಗೆ ಮನವಿ ಮಾಡಿದ್ದಾರೆ ನಮಸ್ಕಾರ 2023-24 ಶೈಕ್ಷಣಿಕ ವರ್ಷದ ಶೈಕ್ಷಣಿಕ ಪ್ರಾರಂಭೋತ್ಸವ ಇವತ್ತಿನಿಂದ ಪ್ರಾರಂಭ ಆಗಿದೆ ಈಗಾಗಲೇ ಮಾನ್ಯ ಆಯುಕ್ತರು ಕರ್ನಾಟಕ ಸರ್ಕಾರ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ಸಲಹೆ ಸೂಚನೆಗಳನ್ನು ನೀಡಿದ್ದು ನಮಗೆ ಶಾಲಾ ಪ್ರಾರಂಭೋತ್ಸವ ಹೇಗೆ ಇರಬೇಕು ಶೈಕ್ಷಣಿಕವಾಗಿಂತ ಕಾರ್ಯಕ್ರಮದ ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಆ ಮಾರ್ಗಸೂಚಿ ಅನುಸರಿಸಿ ನಾವು ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಸಭೆ ಕರೆದು ಆ ಶೈಕ್ಷಣಿಕ ಮಾರ್ಗಸೂಚಿಯನ್ನು ಅನುಸರಿಸಿಕೊಂಡು ಶಾಲೆಯನ್ನು ಸ್ವಚ್ಛಗೊಳಿಸಿಕೊಳ್ಬೇಕು ಶಾಲೆಯನ್ನು ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭೆಯನ್ನು ಕರೆದು ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಶಾಲೆಯ ಎಲ್ಲ ಶಾಲೆಗಳಿಂದಲೂ ಕೂಡ ಪೂರ್ವಸಿದ್ಧತಾ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೀವಿ ಶಾಲಾ ಸ್ವಚ್ಛತೆ ಮಾಡೋದಿರ್ಬೋದು ಶಾಲಾ ಶೌಚಾಲಯಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಿರ್ಬೋದು ಕುಡಿ ನೀರಿನ ಸೌಲಭ್ಯ ಇರತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಶಾಲಾ ಕೊಠಡಿಗಳ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಮತ್ತು ಬಿಸಿಯೂಟಕ್ಕೆ ಬೇಕಾದಂಥ ಪರಿಕರಗಳ ಸಂರಕ್ಷಣೆ ಮತ್ತು ಅದರ ಸುರಕ್ಷತೆ ಮತ್ತು ಅದರ ಬಳಕೆಗೆ ಬೇಕಾಗ್ತಕ್ಕಂಥ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದಿರ್ಬೋದು ಮತ್ತು ಇವೆಲ್ಲಗಳ ಜೊತೆಗೆ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಕೊಳ್ತಕ್ಕಂಥ ಕೆಲಸ ಇವೆಲ್ಲವನ್ನು ಕೂಡ ನಾವು ಮಾಹಿತಿಯನ್ನು ಕೊಟ್ಟು ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭ ಆಗಿದೆ ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗಿದೆ ಜೊತೆಗೆ ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಶಿಕ್ಷಕರನ್ನು ಒದಗಿಸುವ ಒಂದು ಏನು ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಕಳೆದ ವರ್ಷವೂ ಕೂಡ ಮಾಡಿತ್ತು ಸರ್ಕಾರ ಈ ವರ್ಷವೂ ಕೂಡ ಸರ್ಕಾರ ನಮಗೆ ಅವಕಾಶ ಮಾಡಿಕೊಟ್ಟು ಈಗ ನಮ್ಮ ಶೈಕ್ಷಣಿಕ ಜಿಲ್ಲೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 581 ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿದ್ದೀವಿ ಪ್ರೌಢಶಾಲೆಗೆ 141 ಪ್ರೌಢಶಾಲಾ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿದ್ದೀವಿ ಹೀಗಾಗಿ ಶಿಕ್ಷಕರ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದ್ರ ಜೊತೆಗೆ ಮಕ್ಕಳಿಗೆ ಈಗಾಗಲೇ ಪಠ್ಯಪುಸ್ತಕ ವಿತರಣೆಯಾಗಿದೆ ಪಠ್ಯಪುಸ್ತಕ ಮಕ್ಕಳಿಗೆ ಕೊಡುವಂಥ ಕೆಲಸ ಆಗಿದೆ ಮತ್ತು ಸಮವಸ್ತ್ರವನ್ನು ಕೂಡ ಕೊಡುವಂಥ ಒಂದು ಕೆಲಸ ಆಗಿದೆ ಹಾಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡು ಮಕ್ಕಳು ಶಾಲೆಗೆ ಬರಬೇಕು ಮೊದಲ ದಿನದಿಂದಲೇ ಅಂದರೆ ಜೂನ್ 1 ತಾರೀಕಿನಿಂದಲೇ ಪಠ್ಯವಸ್ತು ಆಧರಿಸಿದ ಕಲಿಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಕ್ಯಾಮೆರಾ ಪರ್ಸನ್ ಅಂಜುನ್ ಜ್ಯೋತಿ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು
ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆ ವತಿಯಿಂದ ಕಾರ್ಮಿಕರ ಭವಿಷ್ಯದ ನಿಧಿ ಕುರಿತಾಗಿ ಜಿಲ್ಲಾ ವ್ಯಾಪ್ತಿಯ ಕಾರ್ಯಕ್ರಮವನ್ನು ತುಮಕೂರಿನ ಗುಬ್ಬಿ ತಾಲೂಕಿನ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಮಿಕರ ಭವಿಷ್ಯದ ನಿಧಿ ಕುರಿತಾಗಿ ಭವಿಷ್ಯ ನಿಧಿ ಯೋಜನೆಯ ಸವಲತ್ತುಗಳನ್ನು ತಲುಪಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದು, ಇದರ ಸದುಪಯೋಗವನ್ನು ಎಲ್ಲ ಕಾರ್ಮಿಕರು ಬಳಸಿಕೊಳ್ಳುವುದರ ಕುರಿತಾಗಿ ಮಾಹಿತಿ ನೀಡಲಾಯಿತು. ಸೊ ಅವರು ಅದಕ್ಕೋಸ್ಕರ ಪೆನ್ಷನ್ ಒಂದ್ಸತಿ ವಿಡ್ರಾ ಮಾಡಿದ್ರೆ ಮತ್ತೆ ಹೊಸದಾಗಿ ಪೆನ್ಷನ್ ಸ್ಕೀಮ್ಗೆ ಎಲಿಜಿಬಿಲಿಟಿ ಇರೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಎಲ್ಲರೂ ಟ್ರಾನ್ಸ್ಫರ್ ತಗೊಳ್ಳಿ, ಪಿ ಎಫ್ ವಿಡ್ರಾ ಮಾಡೋಕೆ ಹೋಗಿ. ಸರ್ ಆ ಥರ ಏನೂ ಕಂಡೀಷನ್ಸ್ ಇಲ್ಲ ಸರ್. ಆ್ಯಕ್ಚುಲಿ ಪಿ ಎಫ್ ಮೆಂಬರ್ಶಿಪ್ ರಿಟೈನ್ ಮಾಡಬೇಕು. ಸೊ ಎರಡು ಕಡೆ ಮೂರು ಕಡೆ ಮಾಡಿದರೆ ಒಂದಕ್ಕೆ ಫಸ್ಟ್ ಕಂಪನಿಯಿಂದ ಸೆಕೆಂಡ್ ಕಂಪ್ನಿಗೆ ಟ್ರಾನ್ಸ್ಫರ್ ತಗೊಳ್ಳಿ, ಮತ್ತು ಸೆಕೆಂಡಿಂದ ಥರ್ಡ್ಗೆ ಟ್ರಾನ್ಸ್ಫರ್ ತಗೊಳ್ಳಿ. ಆ ಥರ ಮೂರು ಕಡೆ ಇದ್ದರೆ ಒಟ್ಟು ಟೋಟಲ್ ಸರ್ವಿಸು ಇರ್ಬೋದು, ಯಾಕಂದರೆ ಕಾಂಟ್ರಿಬ್ಯೂಷನ್ ನೀವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಸರ್ವಿಸ್ ಜಾಸ್ತಿ ಇದ್ರೇ ಒಳ್ಳೆಯದು, ಯಾಕಂದರೆ ಪಿ ಎಫ್ ಅಮೌಂಟು ಜಾಸ್ತಿ ದಿವಸ ಅಕ್ಯುಮುಲೇಟ್ ಆಗಿರುತ್ತೆ, ಒಳ್ಳೆ ರಿಟರ್ನ್ ಸಿಗುತ್ತೆ, ಇವನ್ ಪೆನ್ಷನ್ಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಈ ವೇಳೆ ತುಮಕೂರಿನ ಪಿಎಫ್ ಕಮಿಷನರ್ ಕೆಕೆಬಿ ಯಾದವ್, ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡೀನ್ ಗಿರಿಧರ್, ಕಾರ್ಮಿಕ ಅಧಿಕಾರಿ ರಮೇಶ್, ಇಎಸ್ಐ ಅಧಿಕಾರಿ ಮೊಹಮ್ಮದ್ ಶಫಿ ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮುಕ್ ಟಿವಿ, ತುಮಕೂರು. ಕಾಂಗ್ರೆಸ್ ಪ್ರಣಾಳಿಕೆಗಳನ್ನು ಜಾರಿಗೆ ತರಲು ಎಲ್ಲಾ ರೀತಿಯ ಸಿದ್ಧತೆಯಾಗಿದೆ. ಒಂದಷ್ಟು ಅವಕಾಶಗಳು ನೀಡಿದಾಗ ಖಂಡಿತವಾಗಿಯೂ ಸಾರ್ವಜನಿಕರಿಗೆ ಅದರಿಂದ ಅನುಕೂಲವಾಗುತ್ತದೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಶಾಸಕರ ಕಚೇರಿಗೆ ಐದನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಶ್ರೀನಿವಾಸ್ ಅವರನ್ನ ಅವರ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪ್ರೀತಿಯಿಂದ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ದುರಾಡಳಿತದಿಂದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಂದಿದೆ. ಖಂಡಿತವಾಗಿಯೂ ರಾಜ್ಯಕ್ಕೆ ಒಳಿತಾಗುವಂತಹ ಯೋಜನೆಗಳನ್ನು ನಮ್ಮ ಸರ್ಕಾರ ನೀಡುತ್ತದೆ. ನಾನು ನಾಲ್ಕು ಬಾರಿ ಶಾಸಕನಾಗಿದ್ದರೂ ಸಹ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಬೇಕಾದ ಸ್ಥಿತಿ ಒದಗಿತ್ತು. ಈ ಬಾರಿ ಕಾಂಗ್ರೆಸ್ ಶಾಸಕನಾಗಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವುದು ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ಸಿಕ್ಕಂತಾಗುತ್ತದೆ. ಈ ಬಾರಿ ಬಜೆಟ್ ನಂತರ ಹಣವನ್ನ ಮೀಸಲಿಟ್ಟು ಸರ್ಕಾರ ಹಾಕಿಕೊಂಡಿರುವ ಯೋಜನೆಗಳು ಮತ್ತು ಪ್ರಣಾಳಿಕೆಯನ್ನ ಎಲ್ಲರಿಗೂ ತಲುಪಿಸುವ ಕೆಲಸವನ್ನ ಮಾಡೇ ಮಾಡುತ್ತೇವೆ ಅಂತ ತಿಳಿಸಿದರು. ಕ್ಯಾಬಿನೆಟ್ನ ವ್ಯಾಲಿ ಆಗುತ್ತೆ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ. ಅದಕ್ಕೆ ಏನು ಪೂರ್ವಕವಾಗಿ ಏನು ಕೊಡಬೇಕು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡ್ತಾರೆ, ಅದನ್ನೆಲ್ಲ ನೋಡಿ ಸರಿಯಾಗಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಕಾಲಾವಕಾಶ ಕೊಡಬೇಕು, ರಾಜ್ಯದಲ್ಲಿ ಮಾಡಬೇಕು. ಕುಮಾರಸ್ವಾಮಿ ನಾನು ಸಾಲ ಮನ್ನೆ ಮಾಡ್ತೀನಿ ಅಂತ ಹೇಳಿದ್ರು, ಅವರೇನಂತ ಹೇಳಿದ್ರು ಎಲ್ಲರಿಗೂ ಮಾಡ್ತೀನಿ ಅಂತ ಪುಷ್ಟು ಮಾಡಿದರು. 25 ಸಚಿವ ಆಕಾಂಕ್ಷಿ ದೊಡ್ಡ ಮಟ್ಟದ ಆಕಾಂಕ್ಷಿ ಆಗಿದ್ರು. ನಾನು ಸಚಿವರಾಗಬೇಕು ಅಂತ ಯಾರನ್ನು ಕೇಳಿದ್ರು, ಅಲ್ಲಿ ಕೊಟ್ಟಿದ್ರೆ ಆಗ್ತಿದ್ದೆ. ಅಲ್ಲಿ ಅಲ್ಲಿಯ ಸಾಮಾಜಿಕ ನ್ಯಾಯದ ಪರವಾಗಿ ಕ್ಯಾಬಿನೆಟ್ ಸಂದರ್ಭದಲ್ಲಿ ಎಲ್ಲ ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳು ನಮ್ಮಲ್ಲಿ ಜೈಲಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು, ಮುಖಂಡರುಗಳು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಇತಿಹಾಸ ಪರಂಪರೆ ಹೊಂದಿದೆ. ಈ ಬಾರಿ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಖಚಿತ ಎಂದು ಗೌರಿಬಿದನೂರು ಮಾಜಿ ಶಾಸಕ ಎನ್ಎಸ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾರಿ ಬಹುಮತದೊಂದಿಗೆ ಆಡಳಿತ ಚುಕ್ಕಾಣಿ ಹಿಡಿದಿದೆ. ಕಳೆದ ಬಿಜೆಪಿ ಸರ್ಕಾರದ ದುರಾಡಳಿತಕ್ಕೆ ಜನ ಬೇಸತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಲಿದ್ದಾರೆ. ಸಚಿವ ಸಂಪುಟದ ಎಲ್ಲಾ ಸಚಿವರು ಉತ್ತಮ ನಡತೆ ಮತ್ತು ಜನಪ್ರಿಯವುಳ್ಳ ಜನನಾಯಕರು ಆಗಿದ್ದಾರೆ ಎಂದರು. ಇನ್ನು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ. ತಾಲೂಕಿನ ಕೆಲ ಹಿರಿಯ ಮುಖಂಡರು ಸಮಾಜ ಸೇವಕರಿಗೆ ಮಾರಾಟ ಆಗಿರುವುದು ದುರಾದೃಷ್ಟಕರ ಸಂಗತಿ. ಇವರಿಗೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸುತ್ತಾರೆ, ಇದು ಸತ್ಯ. ಹಣ ಎಲ್ಲಾ ಸಮಯದಲ್ಲಿ ಕೆಲಸ ಮಾಡುವುದಿಲ್ಲ. ಹಣದಿಂದ ಎಲ್ಲಾ ಮುಖಂಡರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಟೀಕಿಸಿದರು.
ಕಂಪ್ಲೀಟ್ ವರ್ಕ್ಸು, ಫೈನಾನ್ಷಿಯಲ್ ಪೊಸಿಷನ್ ಇದೆಲ್ಲ ನೋಡಿಕೊಂಡು ಕಂಪ್ಲೀಟ್ ವರ್ಕ್ಸು ವರ್ಕ್ಸು. ಸರ್, ಹೊಸ ಶಾಸಕರು ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಿಮಗೇನು ಹಿನ್ನೆಲೆ ಆಗಲ್ವಾ? ಸ್ಥಳೀಯ ಸಮಿತಿಗಳ ನಾಮ ನಿರ್ದೇಶನ ಇರ್ಬೋದು ಅಥವಾ ಅಧಿಕಾರಿಗಳ ವರ್ಗಾವಣೆ ಇರ್ಬೋದು, ಅವ್ರ ಅಪ್ಪರ್ ಹ್ಯಾಂಡ್ ಆಗುತ್ತಾ ಅಥವಾ ನೀವು ಅಪ್ಪರ್ ಹ್ಯಾಂಡ್ ಆಗ್ತೀರಾ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಂಡಿಲ್ಲ. ಅವ್ರೇನಾಯಿತು ಚುನಾವಣಾ ಸಮಯದಲ್ಲಿ ಅವರು ಎರಡು ಮೂರು ಪ್ಲ್ಯಾನ್ಸ್ ಇತ್ತು, ಎ ಪ್ಲ್ಯಾನ್, ಬಿ ಪ್ಲ್ಯಾನ್, ಸಿ ಪ್ಲ್ಯಾನ್ ಅಂತ ಇದ್ದರು. ಎ ಪ್ಲ್ಯಾನಲ್ಲಿ ಸಂಪೂರ್ಣ ಬಹುಮತ ಬಂದರೆ ನಾವೇನು ಮಾಡಬೇಕು, ಬಿ ಪ್ಲ್ಯಾನಲ್ಲಿ ನಮಗೇನು 110, 115 ಅಥವಾ 110 ಈ ಥರ ಮೆಜಾರಿಟಿ ಶಾರ್ಟ್ ಇದ್ದರೆ ಏನು ಮಾಡಬೇಕು, ಇಂಡಿಪೆಂಡೆಂಟ್ಸ್ನ ಸಹಾಯ ತಗೊಂಡು ಸರ್ಕಾರ ಮಾಡಬೇಕು ಅನ್ನೋದು ಇತ್ತು. ಸಿ ಪ್ಲ್ಯಾನಲ್ಲಿ ತೀರಾ 80 ಸೀಟೋ 90 ಸೀಟೋ ಬಂದರೆ ಯಾವ ಜೊತೆ ಪರ್ಯಾಯವಾಗಿ ಪಕ್ಷದ ಜೊತೆಗೆ ಸೇರಿಕೊಂಡು ಕೊಯಲಿಷನ್ ಗೌರ್ಮೆಂಟ್ ಮಾಡಬೇಕು, ಈ ಥರ ಇತ್ತು. ಚುನಾವಣೆ ಸಮಯದಲ್ಲಿ ಕೆಲವರು ಯಾರು ಅವರಿಗೆ ಇಂಡಿಪೆಂಡೆಂಟ್ ಕ್ಯಾನ್ಸ್ ಗೆದ್ದು ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ತು, ಅವರಿಗೆಲ್ಲ ಆ ಸಮಯದಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನು ಕೌಂಟಿಂಗ್ ಆಗಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೇಶವರೆಡ್ಡಿ, ಪ್ರಕಾಶ್ ರೆಡ್ಡಿ, ಹನುಮಂತರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣಗೌಡ, ಒಬಿಸಿ ಅಧ್ಯಕ್ಷ ಗಂಗಾಧರಪ್ಪ, ಮಾಜಿ ನಗರಸಭೆ ಸದಸ್ಯ ಕಲ್ಪನಾ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಮೊದಲ ಸಭೆಯಲ್ಲಿ ನೂತನ ಶಾಸಕ ಪ್ರದೀಪ್ ಈಶ್ವರ್ ಕಾನೂನಿಗೆ ಗೌರವ ಕೊಟ್ಟು ಕಾರ್ಯನಿರ್ವಹಿಸಿ ಎಂದು ಪೊಲೀಸರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಕ್ಷುಲ್ಲಕ ಕಾರಣಗಳನ್ನೇ ನೆಪವೊಡ್ಡಿ ನಾನು ಕೇಸುಗಳನ್ನು ಹಾಕಿಸಿಕೊಂಡು ಅನುಭವಿಸಿದ್ದೇನೆ. ಯಾರ ಮೇಲೂ ವಿನಾಕಾರಣ ಕೇಸುಗಳು ಹಾಗೂ ಎಫ್ಐಆರ್ ದಾಖಲಿಸುವುದನ್ನ ಬಿಡಿ. ಯಾರ ಮುಲಾಜಿಗೂ ಒಳಗಾಗದೆ ಕಾನೂನಿಗೆ ಗೌರವ ಕೊಟ್ಟು ಕಾರ್ಯನಿರ್ವಹಿಸಿ. 95% ದೂರುಗಳನ್ನ ಸ್ಟೇಷನ್ನಲ್ಲಿಯೇ ಪರಿಹರಿಸಿ ಎಂದು ಪೊಲೀಸರಿಗೆ ಖಡಕ್ ವಾರ್ನಿಂಗ್ ನೀಡಿದರು. ಯಾವುದೇ ಕೇಸ್ ನಿಮ್ಮ ಗಮನಕ್ಕೆ ಬಂದ್ರು ಅದೇನಾಗುತ್ತೆ, ಸಿಲ್ಲಿ ಸಿಲ್ಲಿ ರಿಸಲ್ಟ್ ಸ್ಟೇಷನ್ ಬಂದಿರ್ತಾರೆ. 99% ಮಾತುಕತೆ ಮಾಡಿ ರಾಜಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್. ಇಫ್ ಇಟ್ ಈಸ್ ಇನ್ಎವಿಟೇಬಲ್ ಅಂದ್ರೆ ಮಾತ್ರ ಅವ್ರನ್ನ ಎಫ್ಐಆರ್ ರಿಜಿಸ್ಟರ್ ಮಾಡಿ. ಯಾಕೆಂದ್ರೆ ಯಾರೋ ನಮ್ಮ ನಾಯಕ ಕಿತ್ತಾಟಕ್ಕೆ ನಮ್ಮ ಫಾಲೋವರ್ಸ್ ಬರಿ ಆಗ್ತಾರೆ ಸರ್. ನೀವು ನನ್ನ ಮಾತು ಕೇಳಬೇಡಿ, ಬೇರೆಯವ್ರ ಮಾತು ಕೇಳಬೇಡಿ, ಕಾನೂನು ಮಾತು ಕೇಳಿ. ನಾನು ನಿಮ್ಮೆಲ್ಲ ಪ್ರೆಷರ್ ಆಗ್ತೀನಿ ದಯವಿಟ್ಟು, ಯಾಕೆಂದ್ರೆ ಕಾಮನ್ ಮ್ಯಾನ್ಸ್ ಸ್ಟ್ರಗಲ್ ಆಗ್ಬಾರ್ದು ಸರ್. ಯಾಕೆಂದ್ರೆ ಹಿಂದಿನ ಬಾರಿ ಶಾಸಕರು ಮಾತು ಕೇಳ್ಕೊಂಡು ಆದ್ಮೇಲೆ ನಿಮ್ಮ ಇಲಾಖೆ ಕೇಸ್ ಹಾಕಿದ್ರು. ಆದ್ರೆ ನಾನು ಯಾರ ಪರವಾಗಿ ಹೋಗಿದ್ನು ಅವರು ಒಂದಾದ್ರು, ನಾನು ಮಾತ್ರ ಅಣಕಲು ಜೈಲಲ್ಲ ಕೂತ್ಕೊಂಡೆ. ವಾಟ್ ಐ ಡಿಡ್ ಮಿಸ್ಟೇಕ್. ಸೊ ಈ ತರ ಇರುತ್ತೆ ಸಿಚುವೇಶನ್. ಸೊ ಸುಧಾಕರ್ ಅವ್ರ ಫಾಲೋವರ್ಸ್ ಆಗಲಿ, ಬಚ್ಚೇಗೌಡರ ಫಾಲೋವರ್ಸ್ ಆಗಲಿ, ಪ್ರದೀಪ್ ಈಶ್ವರ್ ಫಾಲೋವರ್ಸ್ ಆಗಲಿ, ಇವರೆಲ್ಲರೂ ನಿಮ್ಗೆ ಒಂದೇ. ಯಾರು ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ. ಮತ್ತೆ ಯಾರೋ ನಮ್ಮ ಲೋಕಲ್ ಲೀಡರ್ಸ್ ಬಂದು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ರೆ ನೀವು ಯಾರು ಅಂತ ಕೇಳಬೇಡಿ. ಮೈ ವರ್ಡ್ ಈಸ್ ಇನಫ್, ಮೈ ವರ್ಡ್ ಈಸ್ ದಿಸ್. ನೀವು 99% ಯಾರ ಮೇಲೂ ಟ್ರೈ ಮಾಡಿ. ಯಾಕೆಂದ್ರೆ ಸಫರ್ ಆಗ್ತಾರೆ ಸರ್. ಪಾಪ ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ವಾ ಗಣಕೂರಲ್ಲೋ ಕುತ್ಕೊಂಡ್ರೆ ಈ ರಾಜಕೀಯ ಕುಟುಂಬಕ್ಕೆ ಬಹಳ ಸಫರ್ ಆಗ್ತಾರೆ ಸರ್. ಮತ್ತೆ ಅವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗೋಗ್ತಾರೆ ಸರ್. ಇಲಾಖೆ ಅವ್ರು ತಪ್ಪು ಮಾಡಿ ಒಂದೇ ಒಂದು ದಿನ ನಾನು ನಡಕೂರಲ್ಲಿ ಕೂರಿಸಿದ್ದೀವಿ ಅಂತ ನಾನು ಎಂದಲೇ ಆದೆ. ನಾನು ಅವ್ರು ಕೂರಿಸಲಿಲ್ಲ ಅಂದ್ರೆ ನನಗೆ ಕ್ಲಚ್ಚರೇ ಆಗ್ತಿದೆ. ಆದರೆ ನಾನೇನೋ ಪಾಸಿಟಿವ್ ಆಗಿ ತೊಗೊಂಡು ಎಮ್ ಎಲ್ ಎ ಆದೆ. ತುಂಬ ಜನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹಾಕ್ಬಿಡ್ತಾರೆ. ಸೊ ಯಾರಿಗೂ ಟಾರ್ಗೆಟ್ ಮಾಡಿಬಿಡಿ ಸರ್. ಅಂದರೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅವ್ರು ಕೇಳ್ತಾ ಇದ್ದೀನಿ. ಪಾಪ ಕಾರ್ಯಕರ್ತರು ಇದಾಗಬೇಡ. ಅವರು ಲೋಕಲ್ ರೆಂಜನ್ಸ್ ಏನೇನು ಇತ್ತೋ ಅದನ್ನೆಲ್ಲ ತಂದು ಇದು ಮಾಡ್ತಾರೆ. ಅದೊಂದು ಅವ್ರ ಪಾಡು ಅವ್ರು ಬದುಕೊಳ್ಳಿ ಸರ್. ನೀವೊಂದು ಫಾಲೋ ಮಾಡಿ, 99% ಸಾಲ್ವ್ ಮಾಡಿ. ಇನ್ಎವಿಟೇಬಲ್ ಅಂದರೆ FIR ಮಾಡಿ, ಕನ್ವೇ ಮಾಡಿ. ಯಾಕೆಂದರೆ ಈ 5 ವರ್ಷ ನಾನು ಇರ್ತೀನಿ. ಈ ಅಧಿಕಾರ ಬಚ್ಚೇಗೌಡರಿಗೂ ಶಾಶ್ವತ ಅಲ್ಲ, ಸುಧಾಕರ್ಗೂ ಶಾಶ್ವತ ಅಲ್ಲ, ಪ್ರದೀಪ್ಗೂ ಶಾಶ್ವತ ಅಲ್ಲ. ನನ್ನ ಮೀಸೋದು ಬರ್ಬೋದು 5 ವರ್ಷಕ್ಕೆ, ನಥಿಂಗ್ ಈಸ್ ಪರ್ಮನೆಂಟ್. ಬಟ್ ನಾವು ಮಾಡಿರೋ ಕೆಲಸಗಳೇ ನಮ್ಮನ್ನು ಕಾಪಾಡಿಸ್ತಾ ಇದೆ. ದಯವಿಟ್ಟು ರಿವೆಂಜ್ ಪಾಲಿಟಿಕ್ಸ್ ಬೇಡ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಶ್ರೀ ಮಾತಾ ಮಹೇಶ್ವರಂಬ ದೇವಾಲಯದ 61ನೇ ವಾರ್ಷಿಕೋತ್ಸವ ಅಂಗವಾಗಿ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು.
ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದಲ್ಲಿರುವ ಶ್ರೀಮಾತಾ ಮಹೇಶ್ವರಾಂಬ ದೇವಾಲಯದಿಂದ ಕಳೆದ 6 ದಶಕಗಳಿಂದ ನಡೆದುಕೊಂಡು ಬರುತ್ತಿರುವ ದ್ರೌಪದ ಮಾ ಕರಗ ಮಹೋತ್ಸವ ಅಪರೂಪದಲ್ಲಿ ಅಪರೂಪ ಎಂಬಂತೆ ಜರುಗಿತು. ಮಹಿಳೆಯೋರ್ವಳು ಹೊರುವ ಈ ಕರಗ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವಿನೂತನ ಹಾಗೂ ವೈಭವದ ಕರಗ ಮಹೋತ್ಸವ ಎನಿಸಿಕೊಂಡಿದೆ. ಈ ಅದ್ದೂರಿ ಕಾರ್ಯಕ್ರಮವನ್ನು ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಶಿವಾನಂದ ಅವರ ಪುತ್ರ ಎಂಎಸ್ ಸಂದೀಪ್ ಚಕ್ರವರ್ತಿ ಅವರು ಜಂಟಿಯಾಗಿ ನಡೆಸಿಕೊಟ್ಟರು. ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಂದಿ ಎಂ ಅಂಜನಪ್ಪ, ಹರಿಜನ ಅಭಿವೃದ್ಧಿ ಸಂಘ ರಾಜ್ಯದ ವಿವಿಧ ಕಡೆಗಳಲ್ಲಿ ಇದೇ ಮಾದರಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡು ಧಾರ್ಮಿಕ ಭಕ್ತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಜಾತಿ ಭೇದವಿಲ್ಲದೆ ನಡೆಯುವ ಇಂತಹ ಕಾರ್ಯಕ್ರಮಗಳು ಎಲ್ಲೆಡೆ ನಡೆಯಬೇಕು. ಎಲ್ಲರೂ ಒಟ್ಟಾಗಿ ಸಂತೋಷ ಸಂಭ್ರಮದಿಂದ ಒಂದಾಗಬೇಕು ಎಂದರು. ಹರಿಜನ ಸೇವಕ ಸಂಘಕ್ಕೆ ಸೇರಿದ್ದು ಮೈಸೂರಿನಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಎಲ್ಲ ಕಡೆ ಎಲ್ಲರೂ ಅವರಿವರು ಕಬ್ಜಾ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರು ವಯಸ್ಸಾಗಿದ್ದರು ಸಹ ಪ್ರೊಫೆಸರ್ ಭೈರಯ್ಯನವ್ರ ಜೊತೆ ನಾನು ಆ ಭಾಗಗಳಿಗೆಲ್ಲ ಹೋಗಿ ಆ ಒಂದು ಏನು ಪ್ರಾಪರ್ಟೀಸು ಆ ಸ್ಥಳಗಳನ್ನು ಮತ್ತೆ ಹರಿಜನ ಸೇವಕ ಸಂಘಕ್ಕೆ ವಾಪಸ್ ಕೊಡಿಸ್ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಬಟ್ ನಾವು ನಮಗೆ ಜಾತಿ ಭೇದ ಅನ್ನೋದಿಲ್ಲ, ನಮಗೆಲ್ಲ ಒಂದೇ ಸೂರ್ಯ ಒಂದೇ ಬೆಳಕು ಒಂದೇ ನೀರು. ಆದ್ದರಿಂದ ಸಮಾಜದ ಒಳಿತಿಗೋಸ್ಕರ ನಾವು ದುಡಿಬೇಕು, ಸಮಾಜದ ಸೇವೆ ಮಾಡಬೇಕು. ಆ ಸಮಾಜ ಸೇವೆ ಮಾಡ್ತೀವಿ ಅಂತ ಬಂದು ಅದ್ರ ಹೆಸರಿನಲ್ಲಿ ಲೂಟಿ ಮಾಡಕ್ ಹೋಗ್ಬಾರ್ದು. ಅದನ್ನು ದೇವರು ದಯವಿಟ್ಟು ಇಂಥದನ್ನೆಲ್ಲ ತಪ್ಪಿಸ್ಬೇಕು. ಅದಕ್ಕಾಗಿ ಈ ಒಂದು ಶಿವಾನಂದ್ರವರು ನೇತೃತ್ವದಲ್ಲಿ ಈಗ ಏಮು ನಿಯಮನವರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮಧ್ಯದಲ್ಲೂ ನಾನು ಸಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಮತ್ತೆ ಒಂದು 2-3 ಸಾರಿ ನಾನು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಬಂದು ತಮಗೆಲ್ಲ ನಮ್ಮ ಒಂದು ಅಭಿನಂದನೆಗಳನ್ನ ತಮಗೆ ದೇವರು ಒಳ್ಳೇದು ಮಾಡಲಿ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ನಮ್ಮ ಹಿರಿಯ ಪುತ್ರ ಇವಳೆಲ್ಲ ಇದಾರೆ ಇಲ್ಲಿ ಪ್ರಕಾಶ್ ಅವರು, ರೋಹಿತ್ ಅವರು. ಇನ್ನು ಈ ಶುಭ ಕಾರ್ಯದಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಎಂ ಶಿವಾನಂದ, ನಗರಸಭೆ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, ಮಾಜಿ ಅಧ್ಯಕ್ಷ ಎಂ ಪ್ರಕಾಶ್, ಹರಿಜನ ಅಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷ ಸಂದೀಪ್ ಚಕ್ರವರ್ತಿ, ಜಂಟಿ ಕಾರ್ಯದರ್ಶಿ ಬಿವಿ ವೆಂಕಟೇಶ್ ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಅಂತರ್ಜಲ ವೃದ್ಧಿ ಹಾಗೂ ಕೈಗಾರಿಕೆಗಳ ಸ್ಥಾಪನೆಗೆ ಆದ್ಯತೆ ನೀಡಲಾಗುವುದು ಎಂದು ನೂತನ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಭಾನುವಾರ ಮೊದಲ ಬಾರಿ ಕ್ಷೇತ್ರಕ್ಕೆ ಆಗಮಿಸಿದಾಗ ತಾಲೂಕಿನ ಕೈವಾರದಲ್ಲಿ ನಡೆದ ಅದ್ದೂರಿ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕ್ಷೇತ್ರದ ಜನರು ನನ್ನ ಮೇಲೆ ನಂಬಿಕೆ ಇಟ್ಟು ಅತ್ಯಧಿಕ ಮತಗಳ ಅಂತರದಿಂದ ಜಯ ಗಳಿಸುವಂತೆ ಮಾಡಿದ್ದರಿಂದ ಸಚಿವನಾಗಲು ಸಾಧ್ಯವಾಯಿತು. 30 ವರ್ಷಗಳ ಹಿಂದೆ ನಮ್ಮ ತಂದೆ ಚೌಡರೆಡ್ಡಿ ಸಚಿವರಾಗಿದ್ದರು. ಈಗ ಮತ್ತೆ ನಮ್ಮ ಕುಟುಂಬಕ್ಕೆ ಸಚಿವ ಸ್ಥಾನ ಒಲಿದು ಬಂದಿದೆ. ರಾಜಕೀಯವಾಗಿ 10 ವರ್ಷಗಳ ಹಿನ್ನಡೆ ಆಗಿದ್ದರಿಂದ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಕಾಣುವಂತಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರ ಸಹಕಾರದಿಂದ ಸಮಗ್ರ ಅಭಿವೃದ್ಧಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯಪಾಲರು ಖಾಸಗಿ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಹೊರಗೆ ಉಳಿದಿದ್ದಾರೆ. ಮುಖ್ಯಮಂತ್ರಿಗಳು ಅವರಿಗೆ ಪಟ್ಟಿಯನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ, ಆದರೆ ನಿಖರವಾಗಿ ಇಲ್ಲ. ಮಾಧ್ಯಮಗಳಲ್ಲಿ ಏನೇನೋ ಊಹಾಪೋಹಗಳಿದ್ದಾವೆ. ಅದರಿಂದ ರಾಜ್ಯಪಾಲರ ಅಂಕಿತ ಆಗದಿರಾ, ನಾವು ಇಂಥದ್ದೇ ಖಾತೆ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ಕ್ಷೇತ್ರ ಮತ್ತು ಈಗ ಭಾಳಷ್ಟು ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ಮುಖಂಡ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು, ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡಬೇಕಿದೆ, ಹಾಗೂ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕಾಗಿದೆ. ತ್ವರಿತವಾಗಿ ಭಾಳಷ್ಟು ಜನ ವಿದ್ಯಾವಂತ ಯುವಕರು, ಅವಿದ್ಯಾವಂತ ಯುವಕರು, ನಿರುದ್ಯೋಗಿಗಳಾಗಿ ಮತ್ತು ಯುವಕರಿರ್ಬೋದು, ಯುವತಿಯರಿರ್ಬೋದು, ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ವ್ಯವಸಾಯದಲ್ಲಿ ಇವತ್ತು ಲಾಭ ಇಲ್ಲ, ನಷ್ಟ ಭಾಳಷ್ಟು. ಇನ್ನು ಎಚ್ ಕ್ರಾಸ್ ಬಳಿ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿದ್ದ ಪುಟ್ಟ ಅಂಜಿನಪ್ಪ ತಮ್ಮ ಅಪಾರ ಸಂಖ್ಯೆಯ ಅಭಿಮಾನಿಗಳೊಂದಿಗೆ ಸ್ವಾಗತಿಸಿದರು. ನಂತರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಅಲ್ಲಿಂದ ಸಂತೇಕಲ್ಹಳ್ಳಿ, ಕೈವಾರ, ಚಿನ್ನಸಂದ್ರ, ಕನ್ನಂಪಲ್ಲಿ, ಮುರುಗಮಲ್ಲ ಬಳಿ ಕಾರ್ಯಕರ್ತರು ಉತ್ಸಾಹದಿಂದ ಹೆಗಲ ಮೇಲೆ ಹೊತ್ತು ಕುಣಿದಾಡಿದರು.
ಇನ್ನು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗೊಸಿನಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಬಿಲ್ ಕಟ್ಟುವ ವಿಚಾರಕ್ಕೆ ಹೆಸ್ಕಾಂ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆದಿದೆ. ಗ್ರಾಮ ಪಂಚಾಯಿತಿ ಎದುರುಗಡೆ ವಾಗ್ವಾದ ನಡೆದಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಾವು ಬಿಲ್ ಏಕೆ ಕಟ್ಟಬೇಕು ಎಂದು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಪ್ರತಿವಾದಿಯಾಗಿ ಎಸ್ಕಾಂ ಸಿಬ್ಬಂದಿ ಬಿಲ್ ಕಟ್ಟದಿದ್ದರೆ ಕನೆಕ್ಷನ್ ಕಟ್ ಮಾಡುವುದಾಗಿ ಎಚ್ಚರಿಕೆ ನೀಡಿ ತೆರಳಿದ್ದಾರೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.